ವೆಲ್ಕಮ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಸೊ ಇವತ್ತಿನ ಒಂದು ಸ್ಪೆಷಲ್ ವಾಗ್ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವಿಶೇಷವಾಗಿ ವಿದ್ಯಾಪೀಠಕ್ಕೆ ಹೋಗಿದ್ದೆ. ಸೊ ಇಲ್ಲಿ ಇವತ್ತಿನ ವಿಶೇಷ ಏನು ಅಂತ ನಾನು ನೋಡೋದಲ್ಲದೆ ನಿಮ್ಮ ಜೊತೆ ಕೂಡ ಅದನ್ನು ಹಂಚ್ಕೊಳ್ಳೋಣ. ಯಾರ್ಯಾರು ದೇವರ ದರ್ಶನ ಮಾಡಿಲ್ಲ, ಯಾರ್ಯಾರು ಇಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅವರು ಕೂಡ ನೋಡಲಿ ಅಂತ ಇವತ್ತಿನ ಒಂದು ವ್ಲಾಗ್ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಡಿಸೆಂಬರ್ 24, 25 ಹಾಗೂ 26 ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ನಡೆದ ಈ ಶ್ರೀ ಪೇಜಾವರ ವಿಶ್ವೇಶ್ವರ ತೀರ್ಥರ 3ನೇ ವರ್ಷದ ಪೂರ್ವಾರಾಧನೆ, ಸೊ ಮಧ್ಯಾರಾಧನೆ ಮತ್ತು ಉತ್ತರಾಧನೆ ಕಾರ್ಯಕ್ರಮಗಳು ಕೂಡ ಸಂಭ್ರಮ ಸಡಗರದಿಂದ ಇಲ್ಲಿ ನೆರವೇರುತ್ತೆ. ನಾವು ನೋಡ್ತಾ ಇರ್ಬೋದು ಇಲ್ಲಿ ಪ್ರತಿ ಸಂಜೆ ಅಂತಂದರೆ ಈ 24, 25 ಹಾಗೂ 26 ಈ 3 ದಿನ ಏನಿದೆ ಇಲ್ಲಿ ಪ್ರತಿದಿನ ಸಂಜೆ ಕೂಡ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತಂತೆ. ಸರ್, ನನಗೆ ಹೋಗೋಕ್ಕಾಗೋದಿಲ್ಲ, ಅಕಸ್ಮಾತ್ ನೀವೇನಾದರೂ ಹತ್ರ ಇದ್ದಲ್ಲಿ ಈ ಒಂದೊಂದು ಏನಂತೀವಿ ವಿಶೇಷ ದಿನಗಳಂದು ಸಂಜೆ ಪೂಜೆ ಇರುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇಲ್ಲಿ ನಡೆಯುತ್ತೆ. ಸಾಕಷ್ಟು ಜನ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಬರ್ತಾ ಇರ್ತಾರೆ. ಭಕ್ತರು ಬಂದು ಪೂಜೆಗಳನ್ನು ಮಾಡಿಸ್ತಾರೆ, ಊಟಗಳನ್ನು ನೈವೇದ್ಯಗಳನ್ನು ಸ್ವೀಕರಿಸ್ತಾರೆ. ಜೊತೆಗೆ ಇಲ್ಲಿ ಎಲ್ಲ ಭಕ್ತರು ಕೂಡ ಬರ್ತಾರೆ, ಎಲ್ಲರೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾರೆ, ಪ್ರಸಾದಗಳನ್ನು ಸ್ವೀಕರಿಸಿ ಹೋಗ್ತಾರೆ. ಸೊ ನೀವು ನೋಡ್ತಾ ಇರ್ಬೋದು ಅಲಂಕಾರಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ಒಂದು ವಿಶೇಷ ದಿನ, ಎಲ್ರಿಗೂ ಕೂಡ ಕೃಷ್ಣನನ್ನು ನೋಡಬೇಕು. ವಿದ್ಯಾಪೀಠದಲ್ಲಿ ನಡೀತಾ ಇರೋ ಈ ಒಂದು ಪೇಜಾವರ ವಿಶ್ವೇಶ್ವರ ತೀರ್ಥರ ಆರಾಧನೆಯನ್ನು ಕಣ್ತುಂಬಿಸ್ಕೋಬೇಕು ಅಂತ ಬರ್ತಾ ಇದ್ದಾರೆ ಎಲ್ಲರೂ ಕೂಡ. ತುಂಬಾ ರಶ್ ಇತ್ತು ನೋಡಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಹೇಗಿದೆ ಅಂತ.
ಏನ್ಬೇಕು? ಇದು ಯೂಟ್ಯೂಬ್ ಇದೆ, ಅದಕ್ಕೆ ಮಾಡ್ಕೊಳ್ತಾರೆ. ಆರಾಧನೆ ಜೊತೆ ಜೊತೆಗೆ ಇಲ್ಲಿ ಎರಡು ರೀತಿಯಲ್ಲಿ ಊಟದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಒಂದು ಬಾಳೆ ಎಲೆಯಲ್ಲಿ ಕೂತ್ಕೊಂಡು ಮಾಡುವಂಥದ್ದು, ಇನ್ನೊಂದು ಬಫೆ ಸಿಸ್ಟಮ್ ಥರ ಮಾಡಿದರು. ಸೊ ಒಂದು ಬಾಳೆ ಎಲೆಯಲ್ಲಿ ಅಂತಂದರೆ ವಿತ್ ಪಲ್ಯಗಳು, ಅನ್ನ ಸಾರು, ಕೆಲವೊಂದು ಐಟಮ್ಗಳು ಎಕ್ಸ್ಟ್ರಾ ಮಾಡಿದರು. ಇಲ್ಲಿ ಬಫೆ ಸಿಸ್ಟಮಲ್ಲಿ ಒಂದು ಲಿಮಿಟೆಡ್ ಆಗಿ ಮಾಡಿದರು. ತುಂಬಾ ರುಚಿಯಾಗಿತ್ತು, ದೇವರ ಪ್ರಸಾದ ಹೇಗಿದ್ದರೂ ಚೆನ್ನ ಅಲ್ವಾ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.